February 4, 2013 ಸೋಮವಾರ ಬೆಳಿಗ್ಗೆ 10 ಗಂಟೆ ರೀಗಲ್ ಲಾಡ್ಜ್ ಕಾಟನ್ ಪೇಟೆ ಬೆಂಗಳೂರು ಸರ್ ರೂಮ್ ನಂಬರ್ 100 ಹತ್ರಲ್ಲಿ ಯಾರು ಇಲ್ಲ ಸರ್ ಎಷ್ಟೇ ತಡರೂ ಬಾಗಿಲು ತೆಗಿತಲ್ಲ ಯಾರು ಇಲ್ಲ ಅನ್ಸುತ್ತೆ ಸರ್ ಅದೇ ನೆನ್ನೆ ಬೆಳಗ್ಗೆ ಬಂದಲ್ಲ ಅವರೇನಾ ಹೌದು ಸರ್ ಬೆಳಗ್ಗೆ ಅವನು ಬಂದ ಆಮೇಲೆ ಯಾರೋ ಹುಡುಗಿ ಬಂದ್ರು ಸರ್ ಮಧ್ಯಾಹ್ನ ತಂಗಿ ಅಂತೆ ಸರ್ ಇಲ್ಲೇ ಎಲ್ಲ ಎಕ್ಸಾಮ್ ಬರೀಕ್ ಬಂದಿದ್ದಂತೆ ಸರ್ ನೆನ್ನೆ ಎಲ್ಲರೂ ಹೊರಗಡೆ ಹೋಗಿದ್ರಾ ಹೋಗಿರ್ಬೇಕು ಸರ್ ನಾನು ನೋಡಿಲ್ಲ ಫಾರಿನರ್ ಬಂದ್ರೆ ನನಗೆ ಹೇಳು ಅವ್ರು ಕೊಟ್ಟಿರೋದು ಒಂದೇ ಒಂದಿನ ಅಡ್ವಾನ್ಸ್ ಸರಿ ಮಾರನೇ ದಿನ ರವಿ ಸರ್ ರೂಮ್ ನಂಬರ್ 100 ಅಂತ ನೋಡ್ಕೊಂಡು ಹೋಗೋಣ ಎರಡು ದಿನದಿಂದ ಬಾಡಿಗೆನೇ ಕೊಟ್ಟಿಲ್ಲ ಸರಿ ಸರ್ ಇಂಥ ಒಂದು ಕುತೂಹಲದ ಜೊತೆಗೆ ಪ್ರಾರಂಭ ಆಗುತ್ತೆ ಇವತ್ತಿನ ಕಥೆ ಇದೊಂದು ವಿಶೇಷವಾದ ಅನುಭವ ನೀಡುವಂತ ಕಥೆ ಜೊತೆಗೆ ಎಚ್ಚರಿಕೆಯ ಸಂದೇಶ ನೀಡುವಂತ ಕುತೂಹಲಕಾರಿ ಕಥೆ ಇದೇ ವರ್ಷ ಕಳೆದ February 3 ಸಂತೋಷ್ ಅನ್ನೋ ಯುವಕ ಬೆಂಗಳೂರಿನ ಕಾಟನ್ ಪೇಟೆಯಲ್ಲಿರೋ ರೀಗಲ್ ಲಾಡ್ಜ್ಗೆ ಬಂದು ಒಂದು ರೂಮ್ನ ಬಾಡಿಗೆ ತಗೋತಾನೆ ತನ್ನ ತಂಗಿ ಸಿಇಟಿ ಎಕ್ಸಾಮ್ ಬರೆಯೋಕೆ ಬರ್ತಿದ್ದಾಳೆ ಅಂತ ಹೇಳಿ ಮಧ್ಯಾಹ್ನ 12 ಗಂಟೆಗೆ ಅವಳನ್ನು ಕರ್ಕೊಂಡ್ಬರ್ತಾನೆ ರೂಪಲಿ ಬನ್ನಿ ಹಾಗೆ February 3 ರೀಗಲ್ ಲಾಡ್ಜ್ನ ರೂಮ್ನಲ್ಲಿ ಉಳ್ಕೊಂಡ ಅಣ್ಣ ತಂಗಿ 2 ದಿನ ಆದರೂ ವಾಪಸ್ ಬರೋದಿಲ್ಲ ತಂಗಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬಂದು ರೂಮ್ ಮಾಡಿದ ಸಂತೋಷ್ ಫೋನ್ ಕೂಡ ನಾಟ್ ರೀಚಬಲ್ ಆಗಿರುತ್ತೆ ಹೋಟೆಲ್ನವರು ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತೆ February 6, 2013 ಬುಧವಾರ ಬೆಳಿಗ್ಗೆ 9 ಗಂಟೆ ರೀಗಲ್ ಲಾಡ್ಜ್ ರೂಮ್ ಖಾಲಿ ಮಾಡ್ತಾ ಇದ್ದೇನೆ ಬಿಲ್ ಸೆಟ್ಲ್ ಮಾಡ್ಕೊಳ್ಳಿ ಯಾಕೆ ಸರ್ ಇನ್ನೂ 2 ದಿವಸ ಬೆಂಗಳೂರಲ್ಲಿ ಇರ್ತೀನಿ ಅಂತ ಇದ್ರೆ ಬೆಂಗಳೂರಲ್ಲಿ ಇರ್ತೀನಿ ಆದ್ರೆ ನಿಮ್ಮ ಲಾಡ್ಜಲ್ಲಿ ಇರಲ್ಲ ಬೇರೆ ಲಾಡ್ಜಿಗೆ ಹೋಗ್ತಾ ಇದ್ದೇನೆ ಯಾಕೆ ಸರ್ ಏನಾದ್ರು ತೊಂದರೆ ಆಯ್ತಾ ತೊಂದ್ರೆನ ಮೊದ್ಲೋಗಿ ರೂಮ್ನ ನೋಡಿ ಗಬ್ಬು ವಾಸನೆ ಬರ್ತಾ ಇದೆ ನಿಮಗೆ ರೂಮ್ ಮೇಂಟೆನೆನ್ಸ್ ಮಾಡಕ್ ಬರುತ್ತಾ ವಾಸನೆನಾ ಆತರ ಏನಿಲ್ವಲ್ಲ ಸರ್ ಒಂದು ನಿಮಿಷ ಇರಿ ರೂಮ್ ಚೆಕ್ ಮಾಡಿಸ್ತೇನೆ ನೋಡಿ ಸರ್ ನನಗೆ ಟೈಮ್ ಇಲ್ಲ ಮೊದಲು ನನಗೆ ಬಿಲ್ ಸೆಟ್ಲ್ ಮಾಡ್ಕೊಡಿ ಆಯ್ತು ಸರ್ ಒಂದು ನಿಮಿಷ ಸರ್ 2000 ಅಡ್ವಾನ್ಸ್ ಕೊಟ್ಟಿದ್ರೆ ಮಿಕ್ಕಿದ ಹಣ ಇಲ್ಲಿದೆ ತಗೊಳ್ಳಿ ಬಿಲ್ ಕೊಡಿ ನೋಡಿ ರವಿ ಬಾಯ್ಲೆ ಸರ್ ರೂಮ್ ನಂಬರ್ 10 ನ ಫೋನ್ ಮಾಡಿದ್ರೆ ಸರ್ 110 ಕತೆ ಬಿಡು ಆ 109 ಕ್ಲೀನ್ ಮಾಡ್ಲಿಲ್ವೇನಾ ಅದೇನ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಖಾಲಿ ಮಾಡ್ಕೊಂಡು ಹೋದ್ರು ಹೋಗಿ ನೋಡು ಇಲ್ಲಿಗಿಲ್ಲಿ ಏನಾದ್ರು ಸತ್ತಿರ್ಬೇಕು ಸರಿ ಸರ್ ಹೋಗಿ ನೋಡು
ಬರ್ತಾ ಇದೆನಾ ಸರ್ ವಾಸನೆ ಬರ್ತಿದೆ ಸರ್ ಎಲ್ಲಾ ಕಡೆ ಹೋಗ್ತೆ ಏನು ಕಾಣ್ತಿಲ್ಲ ಸರ್ ಸರಿಯಾಗಿ ನೋಡ್ದೇನೋ ಹೊರಗಡೆ ಕೂಡ ವಾಸನೆ ಬರ್ತಾ ಇದೆ ಸರ್ ಹೊರಗಡೆ ಏನು ಸತ್ತಿರಬೇಕು ಸರ್ ಬನ್ನಿ ಸರ್ ನೋಡುವ ಅಲ್ಲಿ ನಾನು ಇಲ್ಲೆಲ್ಲೋ ಸ್ಮೆಲ್ ಬರ್ತಿದೆ ಸರ್ ಇಲ್ಲೇ ಇಲ್ಲಿ ಸತ್ತಿದೆ ಸರ್ ಈ ರೂಮ್ ಇಂದನೇ ಜಾಸ್ತಿ ವಾಸನೆ ಬರ್ತಾ ಇರುತ್ತೆ ಕಣೋ ಕೀ ಕೊಡಿ ಸರ್ ಓಪನ್ ಮಾಡಿ ನೋಡೋಣ ಬೇಡ ಕಣ ನನಗೇನು ಅನುಮಾನ ಒಳಗಡೆ ಏನೋ ಗಡ್ಬಡ ಆಗಿರಬೇಕು ಅವರಿಬ್ರು ಅಣ್ಣ ತಂಗಿ ಅಲ್ಲ ಅನ್ಸುತ್ತೆ ಕಣ ಲವರ್ಸ್ ಇರಬೇಕು ಮೊನ್ನೆನೇ ಅವರಿಬ್ರು ಒಳಗಡೆ ಸೂಸೈಡ್ ಮಾಡ್ಕೊಂಡಿರಬೇಕು ಸರ್ ಇಬ್ರು ಒಳಗಡೆನೇ ಸತ್ತಿದೆ ಅಂತೀರಾ ಏನು ಸರ್ ಮಾಡೋದೀಗ फेब्रवरी मूरने तारीख रूम बाड़े पड़क संतोष अव व्यक्ति आ रूम के कर्क बंद निजवागू अवन तंगीना आत्महत्या आत्महत्या रूम न बाड़े पड़क्रेन रीगल लाड्ज फोन बंद तक काटनपेटे पोलिस लाड्ज को अंदे बेरे अल्ली बेरे सर बनी सर संतोष कुमार अंत हेन अड्रेस कानपुर उत्तर प्रदेश अण्ण तंगी अंत अदल तंगी सीईटी एग्जाम ना होरगडे बंदे इल्वल अंदी ओके बनी ಬಾಸ್ಟರ್ಡ್ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದಾನೆ ರಾಜು ಆ ರೂಮ್ ನೆಲ್ಲ ಸರ್ಚ್ ಮಾಡಿ ಏನಾದರೂ ಕ್ಲೂ ಸಿಗುತ್ತಾ ನೋಡಿ ಹಾಗೇನೆ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಸಂತೋಷ್ ಕುಮಾರ್ ಅಂತ ಸರ್ ಓಕೆ ಎಷ್ಟು ವಯಸ್ಸು ಇರಬಹುದು ಒಂದು 20 ರಿಂದ 25 ಇರಬಹುದು ಇದಕ್ಕಿಂತ ಮುಂಚೆ ಈ ಲಾಡ್ಜ್ ಗೆ ಏನಾದರೂ ಬಂದಿದ್ನ ಅವನು ಇಲ್ಲ ನೋಡಿಲ್ಲ ಸರ್ ಉತ್ತರ ಪ್ರದೇಶ ಅಡ್ರೆಸ್ ಕೊಟ್ಟಿದ್ದಾರೆ ಕೋಲೆ ಮಾಡ ಉದ್ದೇಶ ಇಟ್ಕೊಂಡ್ರು ನಿಜವಾದ ಅಡ್ರೆಸ್ ಕೊಡ್ತಾನೆ ಅಂತಾರೆ ಅವನು ಹೇಳಿದ ನೀವು ಬರ್ಕೊಂಡ್ರೆ ಐಡಿ ಪ್ರೂಫ್ ಇಲ್ಲದೆ ರೂಮ್ ಕೊಡಬೇಡಿ ಅಂತ ಹೇಳಿದ್ರೆ ನೀವು ಕೇಳದೇ ಇಲ್ವಲ್ಲ ಸರ್ ಐಡಿ ಪ್ರೂಫ್ ಜೆರಾಕ್ಸ್ ತಗೊಂಡಿದ್ದೀನಿ ಅಲ್ಲಿ ನೋಡಿದ್ರೆ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡಿದ್ರೆ ತಮಿಳುನಾಡು ಅಡ್ರೆಸ್ ಇದೆ ಕೊಲೆ ಆಗಿರೋದು ಬೆಂಗಳೂರಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗ್ತಿಲ್ವಲ್ರಿ ಸರ್ ಯಾವುದಕ್ಕೂ ನಾವು ಒಂದ್ಸಲ ಹೋಗಿ ವಿಚಾರಿಸ್ಕೊಂಡು ಬರೋದು ಒಳ್ಳೆಯದು ಸರ್ ನಾನು ಡಿ ಸಿ ಪಿ ಸಾಹೇಬ್ರ ಹತ್ರ ಮಾತಾಡ್ತೀನಿ ನೀವೊಂದು ಕೆಲಸ ಮಾಡಿ ಒಂದು ತಂಡ ಮಾಡಿಕೊಂಡು ಚಿದಂಬರಂಗೆ ಹೋಗಿ ಬನ್ನಿ ಸರ್ ನಾನು ಇವತ್ತೇ ಹೊರಡ್ತೀನಿ ಸರ್ ಅಲ್ಲ ರೀ ಆ ಹುಡುಗಿ ಕೊಲೆ ವಿಚಾರದಲ್ಲಿ ಏನಾದರೂ ಗೊತ್ತಾಯ್ತಾ ಇಲ್ಲ ಸರ್ ಏನು ಪ್ರೂಫ್ ಇಲ್ಲದೆ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ ರೀ ಎಲ್ಲ ಚಾಕು ಇರುತ್ತಗಳೇ ಬರಬೇಕಂದ್ರೆ ಚಾಕು ತಗೊಂಡು ಬಂದಿದ್ದಾನೆ ಸರ್ ಅವನು ಲಾಡ್ಜಲ್ಲಿ ಹೇಳ್ಕೊಂಡಿರೋ ತರ ಇಬ್ಬರು ಅಣ್ಣ ತಂಗಿ ಅಂತ ಅನ್ಸೋದಿಲ್ಲ ಸರ್ ನನಗೂ ಹಾಗೆ ಅನಿಸ್ತಾ ಇದೆ ಲಾಡ್ಜಲ್ಲಿ ರೂಮ್ ತಗೊಳ್ಳೋಕೋಸ್ಕರ ಅವನು ಈ ರೀತಿ ಹೇಳಿದಾನೆ ಹುಡುಗಿ ಯಾರು ಅಂತ ಗೊತ್ತಾದ್ರೆ ನಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನೀವು ಒಂದು ಕೆಲಸ ಮಾಡಿ
ಈ ಡೀಟೇಲ್ಸ್ನ ಎಲ್ಲ ಸ್ಟೇಷನ್ಗೂ ಮೇಲ್ ಮಾಡಿ. ಓಕೆ 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 ವಿಚಿತ್ರ ನೋಡಿ, ಕೊಲೆ ಮಾಡಿದವನು ಯಾರು ಅನ್ನೋದಕ್ಕಿಂತ ಮೊದಲು ಕೊಲೆ ಆಗಿರೋ ಯುವತಿ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ. ಪೊಲೀಸರು ಈ ಮಾಹಿತಿನ ಎಲ್ಲ ಕಡೆ ಕಳಿಸುತ್ತಾರೆ. ಲಾಡಿನಲ್ಲಿ ಸಿಕ್ಕಿದ ಐಡಿ ಪ್ರೂಫ್ ಇಟ್ಕೊಂಡು ಒಂದು ಟೀಮ್ ತಮಿಳುನಾಡಿನ ಚಿದಂಬರಂಗೂ ಹೋಗುತ್ತೆ. ಈ ಟೈಮ್ನಲ್ಲಿ ಬೆಂಗಳೂರಿನ ಒಂದು ಬ್ಯಾಂಕ್ ಕಚೇರಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಏನ್ರಿ ರೂಪಾಲಿ, ಇವತ್ತು ಬಂದಿಲ್ವಾ? ಇಲ್ಲ ಸರ್, ಫೋನು ಸ್ವಿಚ್ ಆಫ್ ಆಗಿದೆ. ಅಲ್ರಿ, ಫ್ರೆಂಡು ಅಂತೀರಿ, ಒಂದಿನ ಲೀವ್ ಹಾಕೋದು ಹೇಳಿದೆ, ಎಲ್ಲಿಗ್ರಿ ಹೋಗ್ತಾರೆ? ಇವತ್ತಿಗೆ ನಾಲ್ಕು ದಿನ ಆಯ್ತು, ಊರಿಗೆ ಏನಾದ್ರೂ ಹೋಗಿರ್ಬೇಕು, ವಿಚಾರಿಸಿದ್ರಾ? ಇಲ್ಲ ಸರ್, ಊರಿಗೂ ಹೋಗಿಲ್ಲ. ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಅವ್ರ ತಾಯಿ ಆಫೀಸಿಗೂ ಫೋನ್ ಮಾಡಿದ್ರು. ನಾಲ್ಕು ದಿನದಿಂದ ಆಫೀಸಿಗೂ ಬಂದಿಲ್ಲ ಅಂತ ಹೇಳಿದೆ. ಅವರು ಟೆನ್ಷನ್ ಆಗಿದ್ದಾರೆ ಸರ್. ಹಾಗಾದ್ರೆ ಪೊಲೀಸನ್ನ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಬೆಟರ್ ಸರ್. ಇವರನ್ನ ನೋಡಿ ರೂಪಾಲಿ ಮಿಶ್ರಾ, ಗುರುತು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ಇದೇನ್ ಸರ್, ಏನಾಯ್ತು ಸರ್ ರೂಪಾಲಿಗೆ? ಅವ್ರು ಕೊಲೆ ಆಗಿದೆ. ಸರ್ ಯಾವಾಗ ಸರ್? ಮೂರನೇ ತಾರೀಕು, ಕಾಟನ್ ಪೇಟೆ ರೀಗಲ್ ಲಾಡ್ಜಲ್ಲಿ. ಕಡೆಯದಾಗಿ ರೂಪಾಲಿ ಕೆಲ್ಸಕ್ಕೆ ಬಂದಿದ್ದೆ ಅವತ್ತು. ಮೂರನೇ ತಾರೀಕೆ ಸರ್? ಮೂರನೇ ತಾರೀಕು ಅವತ್ತು ಕೆಲ್ಸಕ್ಕೆ ಬಂದಿದ್ರ? ಹ್ಞೂ ಸರ್, ಬಂದಿದ್ಲು. ಅರ್ಜೆಂಟಾಗಿ ಯಾರನ್ನ ಮೀಟ್ ಮಾಡ್ಬೇಕಂತ ಹೋದ್ಲು. ಭಾರತಿ, ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ, ಮ್ಯಾನೇಜ್ ಮಾಡ್ತೀಯಾ? ಏನಷ್ಟು ಅರ್ಜೆಂಟು? ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ಯಾ? ನಮ್ಮ ಊರಿಂದ ಯಾರೋ ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ನಾನು ಬಂದ್ಬಿಡ್ತೀನಿ. ಹ್ಮ್, ಸರಿ, ಬಾಯ್ ಬಾಯ್. ರೂಪಾಲಿ ಅವ್ರಿಗೆ ಮದುವೆ ಆಗಿಲ್ಲ? ಇಲ್ಲ ಸರ್. ಅವ್ರಿಗೆ ಬಾಯ್ ಫ್ರೆಂಡು, ಲವ್ವರು ಈ ತರ ಯಾರಾದ್ರೂ ಇದ್ರ? ಅವಳ ಪರ್ಸನಲ್ ವಿಷಯ ನನ್ನ ಹತ್ರ ಹೇಳ್ಕೊತಾ ಇರ್ಲಿಲ್ಲ ಸರ್. ನನಗ್ ಗೊತ್ತಿದ್ದಾಗೆ ಆತರ ಯಾರು ಇರ್ಲಿಲ್ಲ. ಸರಿ, ನೀವಿನ್ ಹೊರಡಿ, ಏನಾದ್ರೂ ವಿಚಾರ ಇದ್ರೆ ಫೋನ್ ಮಾಡ್ಬೇಕು. ಸರ್, ಅವ್ರ ತಾಯಿಗೆ ವಿಷಯ ತಿಳಿಸಿದ್ರ? ಈಗ ತಾನೇ ನೀವು ಬಂದು ಇವರೇ ರೂಪಾಲಿ ಅಂತ ಹೇಳಿದ್ರೆ ಈಗ ಅವ್ರ ತಾಯಿಗೆ ವಿಚಾರ ತಿಳಿಸ್ಬೇಕು. ಅವರಿಂದ ಕೊಲೆಗಾರನ ಬಗ್ಗೆ ಏನಾದ್ರೂ ವಿಚಾರ ತಿಳಿಸ್ಬೇಕು. ಕೊನೆಗೂ ಕೊಲೆಯಾದ ಯುವತಿ ಯಾರು ಅಂತ ಗೊತ್ತಾಗುತ್ತೆ. ಬೆಂಗಳೂರಿನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ರೂಪಾಲಿ ಮಿಶ್ರಾ ಕೊಲೆಯಾದ ಯುವತಿ. ಮೂಲತಃ ಉತ್ತರ ಪ್ರದೇಶದ ಕಾನ್ಪುರ್ ನಿವಾಸಿಯಾದ ರೂಪಾಲಿ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಿತ್ತು. ಮೂರ್ನಾಲ್ಕು ವರ್ಷಗಳ ಹಿಂದೆ ಬ್ಯಾಂಕ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ತಂದೆ ವಿದ್ಯಾಧರ ಮಿಶ್ರಾ ತೀರ್ಕೊಂಡ ನಂತರ ಮನೆ ಜವಾಬ್ದಾರಿ ರೂಪಾಲಿ ಮೇಲೆ ಬಿದ್ದಿತ್ತು. ತಾಯಿ ಕಲ್ಪನಾ ಮಿಶ್ರಾ ಗೃಹಿಣಿ, ಇನ್ನೂ ಓದ್ತಾ ಇರೋ ತಮ್ಮ ಹಾಗೂ ತಂಗಿಗೋಸ್ಕರ ರೂಪಾಲಿ ಕೆಲಸ ಹುಡ್ಕೊಂಡು ಬರಲೇಬೇಕಾಗಿತ್ತು. ಆದ್ರೆ ಕೆಲ್ಸಕ್ಕೆ ಸೇರಿ ಇನ್ನೂ ಒಂದು ವರ್ಷ ತುಂಬೋ ಮೊದಲೇ ರೂಪಾಲಿ ಕೊಲೆಯಾಗಿ ಹೋಗ್ತಾಳೆ. ಯಾಕೆ? ಪೊಲೀಸ್ನವರಿಂದ ಈ ಆಘಾತಕಾರಿ ಸುದ್ದಿ ಗೊತ್ತಾದ ತಕ್ಷಣ ರೂಪಾಲಿಯ ತಾಯಿ ಬೆಂಗಳೂರಿಗೆ ಆತುರಾತುರವಾಗಿ ಬರ್ತಾರೆ. ನೋಡಿ ಮೇಡಮ್, ನಿಮ್ಮ ಮಗಳೇನ? ರೂಪಾಲಿ? ಹೌದು ಸರ್, ನನ್ನ ಮಗಳೇನೆ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ಅವಳಿಗೆ ಯಾರೂ ಶತ್ರುಗಳೇ ಇರಲಿಲ್ಲ, ಎಲ್ಲರ ಜೊತೆಗೂ ಚೆನ್ನಾಗೇ ಇದ್ಲು. ಆದರೆ ಕೊಲೆ ನಡೆದ ದಿವಸ ಊರಿಂದ ಯಾರೋ ಬರ್ತಿದ್ದಾರೆ ಅಂತ ನಿಮ್ಮ ಮಗಳು ಬ್ಯಾಂಕಲ್ಲಿ ಹೇಳುವಂತಾಳೆ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ನನಗೆ ತಿಳಿದಿರೋ ಹಾಗೆ ನಮ್ಮೂರಿಂದ ಯಾರೂ ಬಂದಿರಲಿಲ್ಲ. ನಿಮಗೆ ಸಂತೋಷ್ ಕುಮಾರ್ ಯಾರು ಅಂತ ಗೊತ್ತಾ? ಸಂತೋಷ್ ಕುಮಾರ್? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ರೀಗಲ್ ಲಾಡ್ಜಲ್ಲಿ ರೂಮ್ ಮಾಡಿರೋದು ಅವನು, ಅವನ್ನ ನೋಡೋದಕ್ಕೆ ನಿಮ್ಮ ಮಗಳು ಹೋಗಿದ್ದಾಳೆ. ಸರಿ ಮೇಡಮ್, ನಿಮ್ಮ ಮಗಳು ಯಾರನ್ನಾದರೂ ಲವ್ ಮಾಡಿದ್ಲ? ಇಲ್ಲ ಸರ್, ಆ ಥರ ಏನೂ ಇರಲಿಲ್ಲ. ಮುಂದಿನ ವರ್ಷ ಮದುವೆ ಮಾಡಬೇಕು ಅಂತ ಇದ್ವಿ, ಹುಡುಗನ್ನು ನೀನೇ ನೋಡು ಅಂತ ಹೇಳಿ ಹೋಗಿದ್ಲು. ಮತ್ತೆ ಈ ಸಂತೋಷ್ ಕುಮಾರ್ ಯಾರು? ತಮಿಳ್ನಾಡಲ್ಲಿ ನಿಮ್ಮ ಮಗಳಿಗೆ ಯಾರಾದರೂ ಪರಿಚಯಸ್ತರಿದಾರ? ರೂಪಾಲಿ ಓದಿದ್ದು ತಮಿಳ್ನಾಡಿನ ಅಣ್ಣಾಮಲೈ ಯೂನಿವರ್ಸಿಟಿಲಿ. ಅಲ್ಲಿ ಸಂತೋಷ್ ಕುಮಾರ್ ಅನ್ನೋರು ಯಾರಾದರೂ
ಪರಿಚಯ ಇದ್ರೂ ಇದ್ದಿರ್ಬೋದು ಸರ್. ಸರಿ ಮೇಡಮ್, ನಿಮ್ಮ ಮಗಳು ಕಾಲೇಜಲ್ಲಿ ಇದ್ದಾಗ ಅಲ್ಲಿ ನಡೆದ ಯಾವ್ದಾದ್ರು ವಿಚಾರಗಳನ್ನ ನಿಮ್ಮ ಹತ್ರ ಹೇಳಿದಾಳ? ಎಲ್ಲಿ ಸರ್ ಕಾಲೇಜು? ನಮ್ಮ ಯಜಮಾನರು ತೀರ್ಕೊಂಡ ಮೇಲೆ ಅವಳಿಗೆ ಕಾಲೇಜ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಮ್ಮ, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವ್ರು ನಮ್ಗೇನು ಕಮ್ಮಿ ಮಾಡಿಲ್ಲ. ಅಮ್ಮ, ನಾನಿದ್ದೀನಿ ನಿನ್ ಜೊತೆಗೆ, ನೀನ್ ಹೆದರ್ಕೋಬೇಡ. ಅವ್ರು ಇರುವಾಗ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಏನು ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನೋಡು, ನಿನ್ ಕಾಲೇಜ್ ಮುಗ್ದಿಲ್ಲ, ಇವರಿಬ್ರು ಓದ್ಬೇಕು, ಈ ಮನೆ ನಡಿಬೇಕು. ಅಮ್ಮ ನೀನೇನು ಹೆದರ್ಕೊಂಬೇಡಮ್ಮ, ನಾನ್ ಕೆಲ್ಸಕ್ಕೆ ಸೇರ್ಕೋತೀನಿ, ನನ್ಗೆ ಕೆಲ್ಸ ಸಿಗುತ್ತೆ, ನಾನು ಓದಿರೋದೇ ಸಾಕು. ಅಲ್ಲ ರೂಪಲ್ಲಿ, ಅಷ್ಟೊಂದು ಆಸೆಯಿಂದ ಅಷ್ಟು ದೂರ ಕಾಲೇಜಿಗೆ ಸೇರ್ಕೊಂಡೆ, ಈಗ ಕಾಲೇಜ್ ಬಿಡ್ತೀನಿ ಅಂತಿದೆಯಲ್ಲೇ. ಅಮ್ಮ, ಆಸೆಗಿಂತ ಜವಾಬ್ದಾರಿ ದೊಡ್ಡದು. ಅಪ್ಪಂಗೂ ಎಷ್ಟು ಆಸೆಗಳಿತ್ತು, ಆದ್ರೆ ಅವ್ರು ನಮ್ಗೋಸ್ಕರ ಅದನ್ನೆಲ್ಲ ತ್ಯಾಗ ಮಾಡ್ಲಿಲ್ವಾ? ಅದ್ರ ಮುಂದೆ ನಂದೇನ್ ದೊಡ್ಡದಲ್ಲ ಬಿಡಮ್ಮ, ನನ್ನ ಆಸೆಗಳನ್ನ ಇವರಿಬ್ರು ಪೂರೈಸ್ತಾರೆ, ಚೆನ್ನಾಗಿ ಓದ್ತಾರೆ. ರೂಪಲಿ, ನೀ ನನ್ ಗಂಡ ಮಗು ಆಗಿ ಹುಟ್ಬೇಕಿತ್ತು ಕಣೆ. ಇವಾಗ್ಲೂ ಹಂಗೆ ಅನ್ಕೊಮ್ಮ. ಸರಿ ರೂಪಲಿ, ಕೆಲ್ಸ ಬೇಕು ಅಂದ ತಕ್ಷಣ ಕೆಲ್ಸ ಸಿಗುತ್ತಾ? ಅಮ್ಮ, ನನ್ನ ಫ್ರೆಂಡ್ ರಾಹುಲ್ ಅಂತಿದ್ದಾನೆ ಕಾಲೇಜ್ನಲ್ಲಿ, ಅವನಿಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ತುಂಬಾ ಜನ ಕೆಲ್ಸ ಕೊಡ್ಸಿದಾನಮ್ಮ ಅವನು. ಏನಮ್ಮ, ನನ್ಗೇನು ಗೊತ್ತಾಗ್ತಾ ಇಲ್ಲ. ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ಭಾರ ಹೊರಿಸ್ತಾ ಇದ್ದೀನಿ ಅಂತ ಸಂಕಟ ಆಗ್ತಾ ಇದೆ. ಅಮ್ಮ, ನಾನ್ ನಿನ್ ಮಗಳು, ನಾನ್ ಭಾರ ಹೊರದೆ ಇನ್ಯಾರು ಹೊರ್ತಾರೆ ಹೇಳು? ನಾನೇನ್ ಸಾಯೋವರೆಗೂ ಈ ಭಾರ ಹೊರ್ತೀನ? ಇಲ್ಲ, ಇನ್ನೊಂದ್ 4 ವರ್ಷ ಅಷ್ಟೇ, ಆಮೇಲೆ ನನ್ ತಮ್ಮನೇ ಎಲ್ಲ ಜವಾಬ್ದಾರಿ ತಗೋತಾನೆ, ಅಲ್ವೇನೋ? ಅಕ್ಕ, ಬೇಕಾದ್ರೆ ನಾನ್ ಈಗಲೇ ಕೆಲ್ಸಕ್ಕೆ ಹೋಗ್ತೀನಿ. ಅಕ್ಕ ಬೇಡ ಕಣೋ, ನೀನ್ ಮೊದ್ಲು ಚೆನ್ನಾಗ್ ಓದು, ಆಮೇಲೆ ಕೆಲ್ಸ ಇಲ್ಲ, ಸರಿನಾ? ಸರಿ ಅಕ್ಕ. ಈ ರಾಹುಲ್ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿತ್ತ? ಇಲ್ಲ ಸರ್. ಹೇಳಿ. ಹಲೋ, ನಾನು ಸರ್ ಸಂತೋಷ್ ಕುಮಾರ್, ಸಿಕ್ಕಿದ್ದೇನೆ ಸರ್. ವೆರಿ ಗುಡ್, ಕರ್ಕೊಂಡು ಬನ್ನಿ ಅವನು. ಸರಿ ಸರ್, ಬರ್ತಾ ಇದ್ದೀನಿ. ಕರ್ಕೊಂಬರ್ರಿ ಅವನು. ಸರ್, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ನಿಂದೇನು ತಪ್ಪಿದ್ಯೋ ಇಲ್ವೋ ಬೆಂಗಳೂರು ನಡಿ ಎಲ್ಲ ಗೊತ್ತಾಗುತ್ತೆ. ಕೊಲೆಗಾರ ತಮಿಳ್ನಾಡಲ್ಲಿ ಸಿಕ್ಬಿದ್ದಿದ್ದಾನೆ, ಅವನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬಿಡ್ಬೇಡಿ ಸರ್ ಅವನ್ನ, ನನ್ನ ಮಗಳನ್ನ ಕೊಲೆ ಮಾಡ್ದನ್ನ ಬಿಡ್ಬೇಡಿ. ಕೊಲೆಗಾರ ಅವನೇ ಅಂತ ಕನ್ಫರ್ಮ್ ಆದ್ರೆ ಶಿಕ್ಷೆ ಕೊಡಿಸೋದು ನಮ್ಮ ಜವಾಬ್ದಾರಿ. ಆಮೇಲೆ ಈಗ ನಿಮ್ಮ ಮಗಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಆ ಕೆಲಸನೂ ರಾಹುಲೇ ಕೊಡ್ತಿದ್ದ? ಆ ಕೆಲಸದೊಂದು ದೊಡ್ಡ ಕತೆ ಸರ್. ರೂಪಲ್ಲಿ, ಯಾಕೆ ಬೇಜಾರಲ್ಲಿದೆಯಾ? ನೀನ್ ತಮಿಳ್ನಾಡಿಗೆ ಹೋಗಿ ಬಂದಾಗಿನ ನೋಡ್ತಾ ಇದ್ದೀನಿ, ತುಂಬಾ ಡಲ್ ಆಗಿದೀಯಾ, ಯಾಕೆ? ಅದೇಮ್ಮ, ಕೆಲ್ಸದ ವಿಷಯ. ನಾನು ಹೇಳಿರ್ಲಿಲ್ವಾ ಕೆಲ್ಸ ಸಿಗೋದಷ್ಟು ಸುಲಭ ಅಲ್ಲ ಅಂತ? ಕೆಲ್ಸ ಸಿಗುತ್ತಮ್ಮ, ಆದ್ರೆ ಆದ್ರೆ 2 ಲಕ್ಷ ರೂಪಾಯಿ ಕೊಡ್ಬೇಕು. 2 ಲಕ್ಷನಾ? ಮತ್ತದ್ಯಾರೋ ನಿಂಗೆ ಪರಿಚಯದವ್ರು ಇದ್ದಾರೆ ಅಂದ್ಯಲ್ಲ. ಗೊತ್ತಿರೋರು ಇದ್ದಾರೆಮ್ಮ, ಅದರಿಂದಾನೇ 2 ಲಕ್ಷ, ಇಲ್ಲಾಂದಿದ್ರೆ 3-4 ಲಕ್ಷ ಆಗಿರೋದು. ಬ್ಯಾಂಕಲ್ಲಿ ಬೇರೆ, ಒಳ್ಳೆ ಕೆಲಸ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗೆ ಕೆಲಸ ಸಿಗೋದು ಗ್ಯಾರಂಟಿ ಅಂತಂದ್ರೆ ಒಂದು ಕೆಲಸ ಮಾಡ್ಬೋದು. ಏನಮ್ಮ? ಹೋದ ವರ್ಷ ನಿಮ್ಮಪ್ಪ ಒಂದು ಸೈಟ್ ತಗೊಂಡಿದ್ರಲ್ಲ, ಅದಂತ ಮಾರಿದ್ರೆ 2 ಲಕ್ಷ ಸಿಗ್ಬೋದು. ಅಮ್ಮ, ಅಪ್ಪ ಅದನ್ನ ಮನೆ ಕಟ್ಸಕ್ಕೆ ಅಂತ ತಗೊಂಡಿರೋದು, ಅದು ಅಲ್ಲದೆ ನಾನೊಬ್ಳಿಗೆ ಅದ್ರ ಮೇಲೆ ಹಕ್ಕಿಲ್ಲಮ್ಮ. ನೀನ್ ನಮ್ಮೆಲ್ರಿಗೋಸ್ಕರ ಕಾಲೇಜ್ ಬಿಟ್ಟು ಕೆಲ್ಸಕ್ಕೆ ಸೇರ್ಕೋತಾ ಇದೀಯ, ನೀನೇನ್ ಚಿಂತೆ ಮಾಡ್ಬೇಡ. ನಾನು ನಾಳೆನೇ ಬ್ರೋಕರ್ ಹತ್ರ ಮಾತಾಡ್ತೀನಿ. ಏನ್ ತಲೆ ಕೆಡಿಸ್ಕೋಬೇಡ, ಸಿಗೋ ಕೆಲಸ ಬಿಡೋದ್ಬೇಡ. ಸೈಟ್ ಇತ್ತು ಸರ್, ಅದನ್ನ ಮಾರಿ 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಅವಳು ಅದನ್ನ ರಾಹುಲ್ಗೆ ಕೊಟ್ಟಿದ್ಲು. ಇದಾಗಿ 1.5 ವರ್ಷ ಆಯ್ತು ಸರ್. ಆಮೇಲೆ ಗೊತ್ತಾಯ್ತು ನಾವು ಮೋಸ ಹೋದ್ವಿ ಅಂತ ಸರ್. ರಾಹುಲ್ ಆ ದುಡ್ಡು ತಗೊಂಡು ಹೋದವನು, ರೂಪಲ್ಲಿ ಕೆಲ್ಸನೇ ಕೊಡ್ಸ್ಲಿಲ್ಲ. ಸರಿ ಮೇಡಮ್, ಅವನು ದುಡ್ಡು ವಾಪಸ್ ಕೊಡ್ಲಿಲ್ವಾ?
ಎಲ್ಲಿ ಕೊಡ್ತಾನೆ ಸರ್? ಇವಳು ತುಂಬಾ ಸಲ ಫೋನ್ ಮಾಡಿ ಕೇಳ್ತಾ ಇದ್ಲು, ಆದ್ರೆ ಒಂದ್ ದುಡ್ಡು ಕೊಡದೆ ಸತಾಯಿಸ್ತಾ ಇದ್ದ. ಆ ರಾಹುಲ್ ನಂಬರ್ ಏನಾದ್ರೂ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್, ನನ್ನ ಹತ್ರ ಇಲ್ಲ. ನನ್ ಮಗಳೇ ಯಾವಾಗ್ಲೂ ಫೋನ್ ಮಾಡ್ತಾ ಇದ್ಲು. ಸರಿ, ನೀವು ಮುಂದಿನ ಕೆಲಸ ನೋಡಿ, ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮುಂದೇನಾದ್ರೂ ನಿಮ್ಮ ಅಗತ್ಯ ಬಿದ್ರೆ ಫೋನ್ ಮಾಡ್ತೀವಿ, ಬರ್ಬೇಕಾಗುತ್ತೆ. ತಮಿಳುನಾಡಲ್ಲಿ ಸಂತೋಷ್ ಕುಮಾರ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಅವನು ಕಾಟನ್ ಪೇಟೆಯ ರೀಗಲ್ ಲಾಡ್ಜ್ನಲ್ಲಿ ರೂಮ್ ಮಾಡಿದ್ದವನು. ಮತ್ತೆ ಅದೇ ದಿನ ಅದೇ ರೂಮ್ನಲ್ಲಿ ರೂಪಾಲಿ ಕೊಲೆ ಆಗಿತ್ತು. ಅವನೇ ಕೊಲೆಗಾರ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದ್ರು. ಸಂತೋಷ್ ಕುಮಾರ್ಗೂ ರೂಪಾಲಿಗೂ ಏನ್ ಸಂಬಂಧ? ಕೊಲೆ ಮಾಡುವಂತಹ ದ್ವೇಷ ಏನು ಅನ್ನೋದು ಗೊತ್ತಿಲ್ಲ. ಈ ನಡುವೆ ರೂಪಾಲಿ ತಾಯಿ ರಾಹುಲ್ ಹೆಸರು ಹೇಳಿದ್ದಾಳೆ. ರಾಹುಲ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ತಗೊಂಡು ಮೋಸ ಮಾಡಿದ್ದ. ಹೀಗಾಗಿ ರೂಪಾಲಿ ಕೊಲೆಯಲ್ಲಿ ರಾಹುಲ್ ಪಾತ್ರ ಏನು ಅನ್ನೋದು ಕುತೂಹಲಕಾರಿಯಾಗಿತ್ತು. ತನಿಖೆ ಈ ಹಂತದಲ್ಲಿರುವಾಗ ಅರೆಸ್ಟ್ ಆಗಿರೋ ಸಂತೋಷ್ ಕುಮಾರ್ ಹಿಂದಿನ ಸತ್ಯ ಪೊಲೀಸರ ಅನುಮಾನನೇ ಸುಳ್ಳು ಮಾಡಿತ್ತು. ಏನಾದ್ರೂ ಬಾಯ್ಬಿಟ್ನ? ಏನ್ ಮಾಡಿದ್ರು ಬಾಯ್ಬಿಡ್ತಾ ಇಲ್ಲ ಸರ್. ಫೆಬ್ರವರಿ 3 ತಾರೀಕು ಬೆಂಗಳೂರಿಗೆ ಬಂದಿಲ್ಲ ಅಂತ ಸಾಧಿಸ್ತಾ ಇದ್ದಾನೆ. ಏನಾ ಹೇಯ್, ರೂಪಾಲಿನ ನೀನೇ ಕೊಲೆ ಮಾಡಿದ್ದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕೈಲಿ ಯಾಕೆ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಕೊನೆ ಅವಕಾಶ ಕೊಡ್ತಾ ಇದ್ದೀನಿ ಸರ್. ರೂಪಾಲಿನ ಯಾಕೆ ಕೊಲೆ ಹೇಳ? ರೂಪಾಲಿನ ಯಾಕೆ ಕೊಲೆ ಮಾಡಿದೆ ಸರ್? ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಸರ್. ಆ ರೂಪಾಲಿ ಯಾರು ಅಂತಂದು ನಂಗೆ ಗೊತ್ತಿಲ್ಲ ಸರ್. ದಯವಿಟ್ಟು ನನ್ನ ನಂಬಿ ಸರ್. ರೂಪಾಲಿ ಕೊಲೆ ಆದ ದಿನ ನೀನು ಬೆಂಗಳೂರಲ್ಲಿ ಇರಲಿಲ್ಲ. ಇಲ್ಲ ಸರ್, ನಾನು ಅವತ್ತು ಚಿದಂಬರಂ ಅಲ್ಲಿದ್ದೆ ಸರ್. ಅದಕ್ಕೆ ಏನ್ ಸಾಕ್ಷಿ ಬೇಕೋ ಅದನ್ನ ಕೊಡ್ತೀನಿ ಸರ್. ನೈ, ನೀನ್ ಚಿದಂಬರಂ ಅಲ್ಲಿ ಇದ್ದಿದ್ರೆ ಬೆಂಗಳೂರಲ್ಲಿ ನಿನ್ನ ಐಡಿ ಉಪಯೋಗಿಸ್ಕೊಂಡು ಯಾರೋ ರೂಮ್ ಮಾಡಿದ್ದು ನಂಗೆ ಗೊತ್ತಿಲ್ಲ ಸರ್. ನನ್ನ ಐಡಿ ಕಾರ್ಡ್ ಕಳ್ದೋಗಿದೆ ಸರ್. ಸುಳ್ಳು ಹೇಳಿದ್ರೆ ಗೊತ್ತಲ್ಲ, ಎನ್ಕೌಂಟ್ರ್ ಎನ್ಕೌಂಟ್ರ್ ಮಾಡಿ ಹಾಕ್ಬಿಡ್ತೀನಿ ಸರ್. ಇಲ್ಲ ಸರ್, ಐಡಿ ಕಾರ್ಡಲ್ಲಿ ನನ್ನ ಫೋಟೋ ಇರಲಿಲ್ಲ ಸರ್. ಅದನ್ನ ತಗೊಂಡು ಯಾರೋ ರೂಮ್ ಬುಕ್ ಮಾಡಿರ್ಬೇಕು ಸರ್. ಹೌದಾ? ಮಾತು ನಿಜನೋ ಸುಳ್ಳು ಅಂತ ಈಗ ಗೊತ್ತಾಗುತ್ತೆ. ರೀ, ಲಾಡ್ಜ್ ಮ್ಯಾನೇಜರ್ನ ಕರೆಸ್ರಿ. ರೂಮ್ ಬುಕ್ ಮಾಡಿದ ಜೀವನ ಅಲ್ವೋ ಅಂತ ಗೊತ್ತಾಗುತ್ತೆ. ಹೋಗ್ರಿ. ನಿಮ್ ಲಾಡ್ಜ್ ಬಂದು ರೂಮ್ ಬುಕ್ ಮಾಡಿದ್ದೀವನೇನ್ರಿ? ಇವನಲ್ಲ ಸರ್. ಹೇಯ್, ಅರೆ ನೋಡಿ ಹೇಳ್ರಿ ಸರ್. ಇವನಲ್ಲ ಸರ್, ಅವ್ನ ಮುಖ ನನಗೆ ಚೆನ್ನಾಗಿ ನೆನಪಿದೆ ಸರ್. ನಾನು ಹೇಳಿಲ್ವಾ ಸರ್, ಸುಮ್ಮನೆ ಅಲ್ಲಿಂದ ಕರ್ಕೊಂಬಂದು ಹೊಡೆದ್ರಲ್ಲ ಸರ್. ಸರ್ ಸರ್, ಈಗ ನಾನು ಬಿಟ್ಕಳ್ಸಿ ಸರ್. ಸರ್ ಸರ್, ಯಾಕೆ ಏನಾಯ್ತು? ಇವತ್ತು ನೀನ್ ರೆಸ್ಟ್ ತಗೋ, ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ. ಯಾವಾಗ್ಲೂ ಕೆಲ್ಸ ಮಾಡ್ತಿರ್ತೀಯ, ಬೇಜಾರಾಗೋದಿಲ್ವಮ್ಮ ನಿನ್ಗೆ? ಮನೆ ಕೆಲ್ಸ ಮಾಡಿದ್ರಲ್ಲಿ ಎಂತದೇ ಬೇಜಾರು? ಇವತ್ ನೀನ್ ರೆಸ್ಟ್ ತಗೋ, ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ ಸರಿನಾ? ನೀನು 2 ದಿನ ರಜೆಗಿಂತ ಬಂದಿದೀಯ, ಅಲ್ಲಿ ಬ್ಯಾಂಕ್ ಕೆಲ್ಸ ಮಾಡಿ ಸುಸ್ತಾಗಿರ್ತೀಯ, ಮನೆಗೆ ಬಂದ್ಮೇಲಾದ್ರೂ ಆರಾಮಾಗಿರ್ಬಾರ್ದಾ? ಅಮ್ಮ, ನಿನ್ ಜೊತೆ ಇದ್ರೆ ಸುಸ್ತು ಇಲ್ಲ, ಎಂಥದೂ ಇಲ್ಲ. ಅಲ್ಲಿ ನೋಡಲ್ಲಿ, ನಿನ್ ಮಕ್ಳು ಆಟ ಆಡ್ತಿದ್ದಾರೆ. ಹೋಗು, ನೀನು ಆಟ ಆಡ್ ಹೋಗು. ಏನು, ನಾನ್ ಆಟ ಆಡೋದಾ ಈ ವಯಸ್ಸಲ್ಲಿ? ಅಮ್ಮ, ಆಟಕ್ಕೆ ವಯಸ್ಸು ಅಡ್ಡ ಬರಲ್ಲ, ಮನ್ಸ್ ಅಡ್ಡ ಬರುತ್ತೆ. ಆ ಮನ್ಸ್ನ ಒಂಚೂರು ಸರ್ಸ್ ನೋಡು, ಚಿಕ್ಕೊಳಾಗ ಹೋಗ್ತೀಯಾ ನೀನು. ಹೌದು ಕಣೆ ರೂಪಾಲಿ, ಇಷ್ಟು ವರ್ಷ ಜೊತೆಗಿದ್ ನಿನ್ ತಂದೆ ಬಿಟ್ಟು ಹೋದ್ಮೇಲೆ ನನ್ ಜೀವನನೇ ಮುಗಿದೋಯ್ತು ಅನ್ಕೊಂಡಿದ್ದೆ. ಆದ್ರೆ ಅವ್ರೆಲ್ಲೂ ಹೋಗಿಲ್ಲ, ನಿನ್ ರೂಪದಲ್ಲಿ ನನ್ ಜೊತೆಗಿದ್ದಾರೆ. ನಿನ್ನಂತ ಮಗಳನ್ನ ಪಡೆದಿದ್ದ ನನ್ ಜನ್ಮ ಸಾರ್ಥಕ ಕಣೆ. ಅಮ್ಮ, ಈಗ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಬೇಕಾ? ಹೋಗು, ನೀನ್ ಹೋಗಿ ರೆಸ್ಟ್ ತಗೋ, ನಾನು ಅಡ್ಗೆ ಮಾಡ್ಬೇಕು. ಬೆಂಗಳೂರಿಂದ ಹೊಸ ರುಚಿ ಕಲ್ತ್ಕೊಂಡ್ ಬಂದಿದೀನಿ, ಅಡ್ಗೆ ಮಾಡ್ತೀನಿ, ನೋಡು ಹೆಂಗಿರುತ್ತೆ ಅಂತ. ನೀನ್ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ, ಯಾಕೆ ಹೇಳು? ನಿನ್ ಮನ್ಸು ಅಷ್ಟೇ ಚೆನ್ನಾಗಿದೆ. ಅಮ್ಮ, ಮನ್ಸ್ ಚೆನ್ನಾಗಿದೆ ಅನ್ಬಿಟ್ಟು ಉಪ್ಪು ಕಮ್ಮಿ ಹಾಕಿದ್ರೆ ರುಚಿಯಾಗಿರತ್ತಾ ಹೇಳು? ಸರಿ, ನೀನು ಕಾಲ್ ನೋವು ಅಂತ ಹೇಳ್ತಿದ್ಯಲ್ಲ, ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಹೋಗ್ ಬರೋಣ. ಬೇಡ ಅಂತ ಮಾತ್ರ ಹೇಳ್ಬೇಡ. ಸರಿ ಮಾ, ನೀನ್ ಹೇಗ್ ಹೇಳ್ತೀಯೋ ಹಾಗಾಗಿ. ನಮ್
ರಾಹುಲ್ ಮೊಬೈಲ್ದು ಕಾಲ್ ಡೀಟೇಲ್ಸ್ ತರ್ಸಿದ್ದೆ. ಹ್ಞೂ ಸರ್, ಅವನು ಒಂದು ವರ್ಷದಲ್ಲಿ ರೂಪಾಲಿ ಜೊತೆ ತುಂಬ ಸಲ ಮಾತಾಡಿದ್ರು. ಫೋಟೋ ಸಿಗ್ತಾನೆ ರೀ? ಫೋಟೋ ಅವನು ಸಿಮ್ ತಗೋಬೇಕಾದ್ರೆ ಕೊಟ್ಟರು, ಫೋಟೋನ ಎನ್ಲಾರ್ಜ್ ಮಾಡ್ತೀನಿ. ಇದೇ ಸರ್ ಸರ್ ಬಿಟ್ಬಿಡಿ ಸರ್. ಯಾಕೆ ಸರ್ ಇನ್ನೂ ಇಟ್ಕೊಂಡಿದ್ದೀರಾ ನನ್ನ? ಬಿಡ್ತೀನಿ, ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಹ್ಞೂ ಹೇಳಿ ಸರ್. ಯಾರನ್ನು ಹೇಳು ಸರ್? ಇವನು ರಾಹುಲ್ ಅಂತ, ಹಾಸ್ಟೆಲಲ್ಲಿ ನನ್ನ ರೂಮ್ಮೇಟ್ ಸರ್. ಇವನೇ ನಿನ್ನ ಐ ಡಿ ತಗೊಂಡ್ಬಂದು ಬೆಂಗಳೂರಲ್ಲಿ ರೂಮ್ ಬುಕ್ ಮಾಡಿ ರೂಪಾಲಿನ ಕೊಲೆ ಮಾಡಿರೋದು. ಸರ್ ಇವನ? ಹ್ಞೂ. ಇವನು ಎಲ್ಲಿದ್ದಾನೆ ಅಂತ ತೋರಿಸಿದ್ರೆ ನೀನು ಬಿಟ್ಬಿಡ್ತೀನಿ. ವಿಚಿತ್ರ ತಿರುವುಗಳನ್ನ ಪಡ್ಕೊಳ್ತಾ ಇದ್ದ ರೂಪಾಲಿ ಕೊಲೆ ಪ್ರಕರಣ ಕೊನೆಗೆ ಬಂದು ನಿಂತಿದ್ದು ರಾಹುಲ್ ಅನ್ನು ಗೆದ್ದಿಸುತ್ತ. ರೂಪಾಲಿಗೆ ಕೆಲಸ ಕೊಡಿಸ್ತೀನಿ ಅಂತ 2 ಲಕ್ಷ ತಗೊಂಡಿರ್ತಾನೆ. ಈ ಕಡೆ ಹಣನೂ ಇಲ್ಲ, ಕೆಲಸನೂ ಇಲ್ಲ ಅಂದಾಗ ರೂಪಾಲಿ ಅವನ ಮೇಲೆ ಒತ್ತಡ ಹಾಕ್ತಾಳೆ. ರೂಪಾಲಿ ಹಾಗೂ ರಾಹುಲ್ ನಡುವೆ ಕೇವಲ ಹಣದ ವ್ಯವಹಾರ ಇತ್ತ ಅಥವಾ ಬೇರೆ ಯಾವುದಾದ್ರೂ ಸಂಬಂಧ ಇತ್ತ? ಕೊಲೆ ಯಾವ ಕಾರಣಕ್ಕೆ ನಡೆದಿದೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಹುಲ್ ಸಿಕ್ಕಿದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು ಅಂತ ಪೊಲೀಸರು ಸಂತೋಷ್ ಮೂಲಕ ತಮಿಳುನಾಡಿಂದ ರಾಹುಲ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ರಾಹುಲ್ ಬಾಯಿ ಬಿಟ್ಟ ಸತ್ಯ ಮಾತ್ರ ಪೊಲೀಸರ ಈ ಊಹೆನ ತಪ್ಪು ಮಾಡಿತ್ತು. ಹ್ಮ್ ಹೇಳು. ನೀನು ಹೇಳೋ ಒಂದೊಂದು ಪದದಲ್ಲೂ ಸತ್ಯ ಇರಬೇಕು. ಯಾಕೆ ಇಷ್ಟೊತ್ತು? ಸಾರಿ ಮಾ, ಟ್ರಾಫಿಕ್ ಲೇಟ್ ಆಯ್ತು. ಸರಿ, ನನ್ನ ಜಾಬ್ ಗ್ಯಾರಂಟಿ ತಾನೇ? ಜಾಬ್ ಗ್ಯಾರಂಟಿನೇ? ನನ್ನ ಮೇಲೂ ನಂಬಿಕೆ ಇಲ್ವಾ ನಿನಗೆ? ಹಂಗಲ್ಲ, ನಂಗೆ ಸ್ವಲ್ಪ ಕೆಲಸದ ತುಂಬ ಅಗತ್ಯ ಇತ್ತು. ನೋಡು, ಇವ್ರಿಗೆ ಬೆಂಗಳೂರಲ್ಲಿ ತುಂಬ ಕಾಂಟ್ಯಾಕ್ಟ್ ಇದೆ. ICICI ಬ್ಯಾಂಕಲ್ಲಿ ಒಂದು ವಾರದಲ್ಲಿ ನಿಂಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರೋದು ಗ್ಯಾರಂಟಿ. 3 ಲಕ್ಷ ಅರೇಂಜ್ ಮಾಡ್ಬೇಕಾಗತ್ತೆ, ಮಾಡ್ತೀಯಾ? 3 ಲಕ್ಷನಾ? ನಿನಗೆ ಅಂತ 3 ಲಕ್ಷಕ್ಕೆ ಹೋಗ್ತಿರೋದು, ಬೇರೆಯವ್ರಿಗೆಲ್ಲ 5 ಲಕ್ಷ ತಗೊಳ್ಳೋದು. ನಾವೇನು ಕಮಿಷನ್ ತಗೋತಲ್ಲಮ್ಮ ಇದರಲ್ಲಿ. ಸರಿ, ನಾನು ಹೆಂಗೂ ಅರೇಂಜ್ ಮಾಡ್ತೀನಿ. ಅದು ಜಾಬ್ ಪಕ್ಕ ತಾನೇ? ಮೇಡಮ್, ಇವನೊಂದು ಕ್ಲೋಸ್ ಫ್ರೆಂಡು ಸತ್ಯಪ್ರಕಾಶ್ ಅಂತ. ಇವನ ಅಕೌಂಟ್ಗೆ ನೀನು ಡೈರೆಕ್ಟಾಗಿ ಅಕೌಂಟ್ ನಂಬರ್ ತಗೊಂಡು ಅಮೌಂಟ್ ಹಾಕು. ಏನಾಯ್ತು, ನೀನು ಇವನಿಗೆ ಡೈರೆಕ್ಟಾಗಿ ಅಮೌಂಟ್ ಕೊಡು. ಸರಿ ನೋಡಿ, ನಾನು ಬೇಕಾದಷ್ಟು ನನಗೆ ಕೆಲಸ ಕೊಡ್ಸಿದ್ದೀನಿ. ನೀವು ನೋಡಿದ್ರೆ ರಾಹುಲ್ ಫ್ರೆಂಡ್ ಅಂತೀರಾ, ನಿಮಗೆ ಹೆಲ್ಪ್ ಮಾಡದೇ ಇರ್ತೀನಾ? ತಗೊಳ್ಳಿ, ಇದು ನನ್ನ ಕಾರ್ಡು, ಯಾವಾಗ ಬೇಕಾದರೂ ಫೋನ್ ಮಾಡಿ. ಆಮೇಲೆ ಏನಾಯ್ತು ಸರ್? ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಸರ್. ಹೇಳೋ, ರೂಪಾಲಿ ನಿಂಗೆ ದುಡ್ಡು ಕೊಟ್ಟಿದ್ಲು, ನೀನೊಳಗೆ ಮೋಸ ಮಾಡ್ತಿದ್ದೆ, ದುಡ್ಡು ಕೊಡು ಅಂತ ಬಿಡಿಸಿದ್ಲು, ಅವಳನ್ನ ಕೊಂದೇ ಬಿಟ್ಟೆ ಅಲ್ಲ? ನಾನು ಹೇಳ್ತಾ ಇರೋದಲ್ಲ ನಿಜ ಸರ್. ಅವರಿಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು ಸರ್. ರೂಪಾಲಿ ಮತ್ತೆ ಆ ಸತ್ಯಪ್ರಕಾಶ್ ಇಬ್ಬರು ಸೇರ್ಕೊಂಡು ಕಮಿಷನ್ ಕೊಡಬೇಕಾಗುತ್ತೆ ಅಂತ ನನ್ನ ದೂರ ಮಾಡಿದ್ರು ಸರ್. ಆಮೇಲೆ ಅವರಿಬ್ಬರು ಮಧ್ಯೆ ಏನಾಯ್ತು ನನಗೇನು ಗೊತ್ತು ಸರ್. ಹಾಗಾದ್ರೆ ಫೆಬ್ರವರಿ 3ನೇ ತಾರೀಕು ನೀನು ಬೆಂಗಳೂರು ಬಂದು ರೂಪಾಲಿನ ಕೊಲೆ ಮಾಡಲಿಲ್ಲ? ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್, ದಯವಿಟ್ಟು ನನ್ನ ನಂಬಿ ಸರ್. ರೂಪಾಲಿ ಮಿಶ್ರಾ ಅಮಾನವೀಯವಾಗಿ ಕೊಲೆಯಾಗಿದ್ದು ನಿಜ. ಆಕೆ ಕೆಲಸ ಸಿಗುತ್ತೆ ಅನ್ನೋ ಆಸೆಯಿಂದ 2 ಲಕ್ಷ ಕೊಟ್ಟಿದ್ದು ನಿಜ. ಈ ಹಿನ್ನೆಲೆಯಲ್ಲಿ ಆಕೆ ಕೊಲೆ ಆಗಿರಬಹುದು ಅನ್ನೋದಕ್ಕೆ ಸಾಕಷ್ಟು ಅನುಮಾನಗಳಿದ್ರು ಯಾವುದೂ ಸಾಬೀತಾಗ್ತಾ ಇಲ್ಲ. ಮೊದಲು ಸಂತೋಷ್ ಕುಮಾರ್ ಅನ್ನೋ ವ್ಯಕ್ತಿ ಮೇಲೆ ಅನುಮಾನ ಬರುತ್ತೆ, ಆತನ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು. ಆನಂತರ ರಾಹುಲ್ ಮೇಲೆ ಅನುಮಾನ ಬಂತು. ಆದ್ರೆ ಇವರಿಬ್ಬರು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಈಗ ಹೊಸದಾಗಿ ಡೌಟ್ ಬಂದಿರೋದು ಸತ್ಯಪ್ರಕಾಶ್ ಮೇಲೆ. ಆದ್ರೆ ಸತ್ಯಪ್ರಕಾಶ್ಗೆ ಕೊಲೆ ಮಾಡೋ ಉದ್ದೇಶ ಏನಿತ್ತು? ನಿಜಕ್ಕೂ ಅವನೇ ಕೊಲೆ ಮಾಡದ್ನ ಅಥವಾ ಇದರ ಹಿಂದೆ ಬೇರೆ ಯಾರದಾದ್ರೂ ಕೈವಾಡ ಇತ್ತ? ಪೊಲೀಸ್ನವರು ಕೊನೆಗೆ ಸತ್ಯಪ್ರಕಾಶ್ ಅನ್ನು ಅರೆಸ್ಟ್ ಮಾಡ್ತಾರೆ. ಸರ್, ಇವನೇ ಸತ್ಯಪ್ರಕಾಶ್. ಸತ್ಯಪ್ರಕಾಶ್, ನಿಜ ಹೇಳ್ತೀಯೋ ಇಲ್ಲ ಹಗ್ಗ ತರಿಸ್ಲೋ? ಬೇಡ ಸರ್, ನಾನು ಗೊತ್ತಿರೋದೆಲ್ಲ ಹೇಳ್ತೀನಿ ಸರ್. ವರ್ಕ್ ಮಾಡಿದ್ದೀವಿ ಸರ್, ಎಲ್ಲ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ. ರಾಜು, ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಹೇಳು, ನೀನು ರಾಹುಲ್ ಸೇರಿ ರೂಪಾಲಿಗೆ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀವಿ ಅಂತ 3 ಲಕ್ಷ ತಗೊಂಡಿದ್ದೆ, ಹೌದು ತಾನೆ? ಹೌದು ಸರ್. ಆಮೇಲೆ ಏನೇ? ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾನೇ ಅವಳಿಗೆ ಫೋನ್ ಮಾಡಿದೆ ಸರ್. ಹಲೋ ರೂಪಾಲಿ, ನಾನು ಸತ್ಯಪ್ರಕಾಶ್.
ಹೇಳಿ, ಏನಾಯ್ತು ಕೆಲಸದ ವಿಷಯ? ಜಾಬ್ ರೆಡಿ ಇದೆ, ಅಮೌಂಟ್ ರೆಡಿ ಆಯ್ತಾ? ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಂಗೆ ಅಷ್ಟೊಂದು ಅಮೌಂಟ್ ಅರೇಂಜ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡಿ, ಹೇಗಾದ್ರೂ ಮಾಡಿ 2 ಲಕ್ಷ ರೂಪಾಯಿ ಅರೇಂಜ್ ಮಾಡಿ. ನೀವು ನಮ್ ಕ್ಯಾಸ್ಟ್ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಕಡಿಮೆ ಮಾಡ್ತಿದ್ದೀನಿ. 2-3 ದಿನದಲ್ಲಿ ಅಮೌಂಟ್ ನ ರೆಡಿ ಮಾಡ್ಕೊಂಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಲೇಟ್ ಮಾಡಬೇಡಿ, ಜಾಬ್ ಮಿಸ್ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ, ರಾಹುಲ್ಗೆ ಈ ವಿಷಯ ಗೊತ್ತಾಗಬಾರ್ದು. ಅವನಿಗೆ ಏನಾದ್ರೂ ಗೊತ್ತಾದ್ರೆ ಇನ್ನೂ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ಸರಿ ಆಯ್ತು, ನಾನು ಅರೇಂಜ್ ಮಾಡ್ತೀನಿ. ಸರಿ ಸರಿ ಆಯ್ತು. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಇರೋ ಒಂದ್ ಜಾಗನೂ ಮಾರಿ ನಮ್ಮಮ್ಮ ಈ ಹಣ ಕೊಟ್ಟಿದ್ದಾಳೆ. ಈ ಕೆಲಸ ಸಿಕ್ತೇ ಇದ್ರೆ ನಮಗ್ ತುಂಬಾ ತೊಂದರೆ ಆಗುತ್ತೆ. ಡೋಂಟ್ ವರಿ, ನೀವು ನಮ್ಮವರೇ ಅಂದ್ಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ಇನ್ 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಸರಿ, ರಾಹುಲ್ಗೆ ಏನ್ ಹೇಳೋದು? ಏನು ಹೇಳ್ಬೇಡ್ರಿ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ಸುಮ್ಮನೆ ಅವನು ಗೊತ್ತಾದ್ರೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ, ಹಣನ ಯಾಕೆ ಕಳ್ಕೋಬೇಕು? ಸರಿ, ಹಾಗಿದ್ರೆ ನಾನು ಬೆಂಗಳೂರಲ್ಲೇ ಇದ್ಬಿಟ್ಟು ಒಂದೇ ಸತಿ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಹೋಗ್ತೀನಿ. ಬೇಡ ರೀ, ಸುಮ್ಮನೆ ನೀವು ಇಲ್ಲಿ ಯಾಕೆ ಆಯ್ತೀರಾ? ನೀವು ಊರ್ಗೆ ಹೋಗಿ, ನಾನೇ ಫೋನ್ ಮಾಡ್ತೀನಿ ನಿಮಗೆ. ಸರಿ. ಮಗಳಿಗೆ ಕೆಲಸ ಸಿಗುತ್ತೆ ಅಂತ ತಾಯಿ ಇರೋ ಒಂದು ಜಾಗನೂ ಮಾರಿ ಹಣ ಕೊಡ್ತಾರೆ. ರೂಪಾಲಿ ಅದನ್ನ ಸತ್ಯಪ್ರಕಾಶ್ ಕೈಗೆ ನಂಬಿ ಕೊಡ್ತಾಳೆ. ಇನ್ನೆರಡು ದಿನದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬರುತ್ತೆ ಅಂತ ಕಾಯ್ತಾ ಇರ್ತಾಳೆ. ಆದ್ರೆ ಸತ್ಯಪ್ರಕಾಶ್ ರೂಪಾಲಿಗೆ ಮೋಸ ಮಾಡಿದ್ದ, ಯಾವುದೇ ಕೆಲಸ ಕೊಡಿಸಲ್ಲ, ಕೊನೆಗೆ ಫೋನ್ ಕೂಡ ತೆಗಿತಾ ಇರಲಿಲ್ಲ. ರೂಪಾಲಿ ಕಂಗಾಲಾಗಿ ರಾಹುಲ್ಗೆ ಫೋನ್ ಮಾಡಿದ್ರೆ ಅವನು ನೀವಿಬ್ಬರ ವ್ಯವಹಾರ ಮಾಡಿದ್ರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಬಿಡ್ತಾನೆ. ಹೀಗೆ ತಿಂಗಳು ವರ್ಷ ಕಳೆದು ಹೋಗುತ್ತೆ. ಈ ನಡುವೆ ರೂಪಾಲಿ ತಾನೇ ಕಷ್ಟಪಟ್ಟು ಬೆಂಗಳೂರಿನ ಆಕ್ಸಿಸ್ ಬ್ಯಾಂಕ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಆದ್ರೆ ಅವಳು ಸತ್ಯಪ್ರಕಾಶ್ ಬೆನ್ಬಿಡೋದಿಲ್ಲ. ಅದೊಂದಿನ ಬೇರೆ ನಂಬರ್ ಇಂದ ಫೋನ್ ಮಾಡಿದಾಗ ಅವನು ಫೋನ್ ರಿಸೀವ್ ಮಾಡ್ತಾನೆ. ಹಲೋ, ನಾನ್ ರೂಪಾಲಿ. ಹಾ ರೂಪಾಲಿ, ಅದು ನಾನು. ಅದು ನೋಡು, ನಾನ ನೀನ ಎಲ್ಲ ಬೇಡ. ಇನ್ನೊಂದ್ 2 ದಿವಸದಲ್ಲಿ ನೀನ್ ನನಗ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ ಹೆಸರು ಬರ್ದಿಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಷ್ಟೇ. ಹೇಯ್ ಹೇ ರೂಪಾಲಿ, ನಿನ್ ದುಡ್ಡು ನನಗ್ಯಾಕೆ? ಕೊಡ್ತೀನಿ. ಒಂದ್ ಕೆಲಸ ಮಾಡು, 3 ತಾರೀಕು ಬೆಂಗಳೂರಿಗೆ ಬರ್ತೀನಿ, ಆವಾಗ ನಿನ್ನ ಹಣನ ವಾಪಸ್ ಕೊಡ್ತೀನಿ, ಸರಿನಾ? 3 ತಾರೀಕು ಪಕ್ಕನಾ? ಪಕ್ಕ. ಸರಿ. ಫೆಬ್ರವರಿ 3, 2013 ಭಾನುವಾರ ಬೆಳಿಗ್ಗೆ 7 ಗಂಟೆ. ಸರ್, ರೂಮ್ ಇದೆಯಾ? ಇದೆ. ಸಿಂಗಲ್ ಡಬಲ್? ಡಬಲ್ ಸರ್. ನನ್ನ ತಂಗಿ ಎಕ್ಸಾಮ್ ಬರೋದಕ್ಕೆ ಬರ್ತಾ ಇದ್ಲು, ಅದಕ್ಕೆ. ನಿಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ. ಓಕೆ, ಇದರಲ್ಲಿ ನಿಮ್ಮ ಅಡ್ರೆಸ್ ಬರೀರಿ. ಹಾಗೆ ನಿಮ್ಮ ಐಡಿ ಪ್ರೂಫ್ ಕೊಡಿ, ಜೆರಾಕ್ಸ್ ಮಾಡಿಸ್ಕೊಂಡು ಕೊಡ್ತೀನಿ. ರವಿ, ಬಾಯಲ್ಲಿ ಒಂದು ನಿಮಿಷ. ರವಿ, ಇವರಿಗೆ 100 ರೂಮ್ ತೋರಿಸು. ರೂಪಾಲಿ ಬನ್ನಿ,
ನನ್ ದುಡ್ಡು ಕೊಡಿ, ನಾನು ಹೊರಡ್ತೀನಿ. ಬ್ಯಾಂಕಿಂಗ್ ನಾನು ಲೀವ್ ಹಾಕಿಲ್ಲ, ಪರ್ಮಿಷನ್ ತಗೊಂಡ್ ಬಂದಿದ್ದೀನಿ. ಕೊಡ್ತೀನ್ರಿ, ಕುತ್ಕೊಳ್ರಿ. ಏನಾದ್ರೂ ಕುಡಿಯಕ್ಬೇಕಾ? ನನ್ಗೇನು ಬೇಕಾಗಿಲ್ಲ, ಫಸ್ಟ್ ನನ್ ದುಡ್ಡು ಕೊಡಿ. ಯಾಕ್ರಿ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಕೊಡ್ತೀನ್ರಿ. ರೂಪಾಲಿ ನೀ ಬಂದ್ರೆ ತುಂಬಾ ಇಷ್ಟ ರೀ. ನಾನ್ ಸೆನ್ಸ್, ನಿಮ್ ಇಷ್ಟ ಕಟ್ಕೊಂಡು ನನ್ಗೇನ್ರಿ ಆಗ್ಬೇಕಾಗಿದೆ? ಫಸ್ಟ್ ನನ್ ದುಡ್ಡು ಕೊಡ್ರಿ, ನಾನು ಹೊರಡ್ತೀನಿ. ಕೊಲೆ ಮಾಡೋದಕ್ಕೆ ಬಳಸಿದ ಚಾಕು, ರಕ್ತ ಅಂಟ್ಕೊಂಡಿದ್ದು ನಿನ್ನ ಬಟ್ಟೆ, ರೂಪಾಲಿ ವ್ಯಾನಿಟಿ ಬ್ಯಾಗ್ ಇವೆಲ್ಲ ಅಲ್ಲಿಟ್ಟು ಚಿದಂಬರಂನಲ್ಲೇ ಬಚ್ಚಿಟ್ಟಿದ್ದೀನಿ. ನೀವು ಬಂದ್ರೆ ತೋರಿಸ್ತೀನಿ ಸರ್. ರಜು, ಸ್ಟೇಟ್ಮೆಂಟ್ಗೆ ಸೈನ್ ಮಾಡಿಸ್ಕೊಂಡು ಕರ್ಕೊಂಡೋಗಿ ಕಸ್ಟಡಿ. ನಿಜ, ರೂಪಾಲಿ ಅನ್ಯಾಯವಾಗಿ ತನ್ನ ಪ್ರಾಣ ಕಳ್ಕೋಬೇಕಾಯ್ತು. ಸತ್ಯಪ್ರಕಾಶ್ ಮಾಡಿದ ಮೋಸಕ್ಕೆ ರೂಪಾಲಿ ಅಮಾನವೀಯವಾಗಿ ಕೊಲೆ ಆಗ್ತಾಳೆ. ಒಂದು ಕಡೆ ಹಣದ ಮೋಸ, ಮತ್ತೊಂದು ಕಡೆ ಬಲಾತ್ಕಾರದ ಪ್ರಯತ್ನ. ಕೊನೆಗೆ ಸತ್ಯಪ್ರಕಾಶ್ ಅವಳನ್ನ ಕೊಂದೇ ಬಿಡ್ತಾನೆ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಎಂಥ ಗತಿ ಬಂತು ನೋಡಿ. ಅದರಲ್ಲೂ ಸತ್ಯಪ್ರಕಾಶ ಸಿಕ್ಕಿಬಿಡಬಾರದು ಅಂತ ಸ್ನೇಹಿತ ಸಂತೋಷ್ ಕುಮಾರ್ ಹೆಸರಲ್ಲಿ ರೂಮ್ ಬುಕ್ ಮಾಡಿರ್ತಾನೆ. ಅಪರಾಧಿಗಳು ಎಷ್ಟೇ ಬುದ್ಧಿವಂತರಾದ್ರೂ ಕಾನೂನಿಗಿಂತ ದೊಡ್ಡವರಲ್ಲ. ತಪ್ಪು ಮಾಡಿದವರು ಸಿಕ್ಕಿ ಬಿದ್ದೇ ಬಿಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣನೂ ಒಂದು ಸಾಕ್ಷಿ. ಹಾಗೆ ಯಾರೋ ಕೆಲಸ ಕೊಡಿಸ್ತಾರೆ ಅಂತ ಹಣ ಕೊಡೋದು, ಅವರನ್ನ ನಂಬಿ ಅವರು ಕರೆದ ಜಾಗಕ್ಕೆ ಹೋಗೋದು, ಎರಡೂ ತಪ್ಪು. ರೂಪಾಲಿ ನಂಬಿಕೆ ಈ ದುರಂತಕ್ಕೆ ಕಾರಣ. ಕಡೆ ಪಕ್ಷ ಇದು ಬೇರೆಯವ್ರಿಗಾದ್ರೂ ಪಾಠ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚುವಾಗಿರಿ.